ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಸರ್ಕಾರ ಶಾಲೆಗಳು ವಿಚಾರದಲ್ಲಿ 17ನೇ ತಾರೀಕಿಗೆ ಅಂದರೆ ಪೋಸ್ಟ್ ಮೆಟ್ರಿಕ್ ಕಾಲೇಜ್, ಪೋಸ್ಟ್ ಮೆಟ್ರಿಕ್ ಏನಿದೆಯೋ ಅದು 17ನಿಂದ ಪ್ರಾರಂಭ ಆಗಬೇಕಂದೇಳಿ ಆಲ್ರೆಡಿ ಮುಖ್ಯಮಂತ್ರಿಗಳು ನಮಗೆ ಆಲ್ರೆಡಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಪೋಸ್ಟ್ ಮೆಟ್ರಿಕ್ ಶಾಲೆಗಳು ಏನೇನಿದಾವೋ ಅದ್ರ ಸಂಬಂಧಪಟ್ಟಿದ್ದಂಥ ವಿಚಾರಗಳು ಮಾತಾಡುವಂಥ ಟೈಮಲ್ಲಿ ಮೊನ್ನೆ ನಮ್ಮ ಡಿಸ್ಟ್ರಿಕ್ಟ್ ಮಟ್ಟದ ಆಫೀಸರುಗಳೆಲ್ಲ ಕೂಡ ಕರೆದಿದ್ವಿ. ಕರೆದಂಥ ಟೈಮಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ವಿ, ಇದಕ್ಕಿಂತ ಮುಂಚೆ ಏನು ಸ್ಟ್ರೆಂತ್ ಇತ್ತೋ ಅದ್ರ 50% ಬಳಕೆ ಮಾಡಿಕೊಡ್ರಿ. ಯಾಕಂದರೆ 50% ಬಳಕೆ ಅಂದರೆ 50% ಬರಮಾಡಿಕೊಂಡು ಅವ್ರಿಗೆ ಸೋಷಲ್ ಡಿಸ್ಟೆನ್ಸಲ್ಲಿ ಎಲ್ಲ ವ್ಯವಸ್ಥೆ ಮಾಡಬೇಕು. ಹಾಸ್ಟೆಲ್ನಲ್ಲಿರೋಂಥವ್ರಿಗೆ ಸೋಷಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಜೊತೇಲಿ ಯಾರ್ಯಾರು ಕಾಲೇಜು 11th 12th ಪೋಸ್ಟ್ ಗ್ರ್ಯಾಜುಯೇಷನ್ದಲ್ಲಿದ್ದಂಥವ್ರು ಕೂಡ ಅವ್ರಿಗೆ ಸೋಷಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು 50% ಮಾತ್ರ. ಆ 50%ಅಲ್ಲಿ ಕೂಡ ಈ ಪೋಸ್ಟ್ ಮೆಟ್ರಿಕಲ್ಲಿದ್ದಂಥವ್ರು ಪ್ರೀ ಮೆಟ್ರಿಕಲ್ಲಿದ್ದಂಥ ಹಾಸ್ಟೆಲ್ಗಳು ಕೂಡ ಬಳಕೆ ಮಾಡಿಕೊಳ್ಳಿ ಅಂತ ಭಾಳ ಸ್ಪಷ್ಟವಾಗಿ ಕೊಟ್ಟಿದೆ. ಆ ಬಳಕೆ ಮಾಡ್ಕೊಬಂದಂಥ ವಿಚಾರದಲ್ಲಿ ಭಾಳ ಸ್ಪಷ್ಟವಾಗಿ ಅವ್ರಿಗೆ ಆದೇಶ ಏನು ಮಾಡಿದ್ದೀನಿ, ದಯವಿಟ್ಟು ತಾವು 6 ತಿಂಗಳ ನಂತರ ಇವತ್ತು ಕಾಲೇಜುಗಳೇನು ಪ್ರಾರಂಭ ಮಾಡ್ತಾ ಇದ್ದವು ಆ ಪ್ರಾರಂಭ ಮಾಡೋಂಥ ಟೈಮಲ್ಲಿ ಇವರ ಹೆಲ್ತ್ ರೆಸ್ಪಾನ್ಸಿಬಿಲಿಟಿ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ತಾವುದೇ ಜವಾಬ್ದಾರಿಯನ್ನು ತೊಗೋಬೇಕು. ಅದರಲ್ಲಿ ಶಾಲೆಗಳಲ್ಲಿ ಯಾವ್ಯಾವ ಶಾಲೆಗಳು ಇಷ್ಟು ದಿನಗಳ ಕಾಲ ಯಾವ್ಯಾವ ಮುಚ್ಚಿದ್ರೋ ಅವು ಫುಲ್ ಕಂಪ್ಲೀಟಾಗಿ ಸ್ಯಾನಿಟೈಸೇಷನ್ ಮಾಡಬೇಕು. ಸ್ಯಾನಿಟೇಷನ್ ಜೊತೆಯಲ್ಲಿ ಅವ್ರಿಗೆ ಮಕ್ಕಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಶೌಚಾಲಯಗಳಾಗಿರ್ಬೋದು, ಅಲ್ಲಿ ಮಲ್ಕೊಳ್ತಿರುವಂಥ ಬೆಡ್ಗಳಾಗಿರ್ಬೋದು, ಸೊಳ್ಳೆಗಳು ಜಾಸ್ತಿ ಆದ್ರಿಂದ ಅಲ್ಲಿ ಟ್ರೀಟ್ಮೆಂಟ್ ಆಗಿರ್ಬೋದು, ಟೋಟಲಾಗಿ ಇವಾಗ ಕೋವಿಡ್ ಬಂದಂಥ ಟೈಮಲ್ಲಿ ಕೆಲವೊಂದು ಹಾಸ್ಟೆಲ್ಗಳು ಕೋವಿಡ್ ಸಲುವಾಗಿ ಸೆಂಟ್ರ್ಗಳು ಮಾಡ್ಕೊಂಡಂಥ ವಿಷಯಗಳಾಗಿರ್ಬೋದು, ಇವೆಲ್ಲ ಕೂಡ ಸಮಕೂಡಿಸ್ಕೊಂಡು ಅವೆಲ್ಲ ಕೂಡ ಒಂದು ಕುಡಿಯೋಕೆ ಮಾಡಿಕೊಂಡು ಒಂದು ಡಿಸಿಷನ್ ಬರಬೇಕು. ಯಾಕಂದರೆ ನಾನು ಕೂಡ 17ನೇ ತಾರೀಕು ಪ್ರಾರಂಭ ಆದಮೇಲೆ ಚಾಮರಾಜನಗರದಿಂದ ನಾನು ಕೂಡ ಪ್ರವಾಸ ಮಾಡ್ತೀನಿ. ಆ ಪ್ರವಾಸ ಮಾಡೋಂಥ ಟೈಮಲ್ಲಿ ನಮ್ಮೆಲ್ಲರ ಇಂಟೆನ್ಷನ್ ಇಷ್ಟೇ, ಪೋಷಕರು ಎಲ್ಲಿ ಕೂಡ ಎಲ್ಲೋ ಒಂದು ಕಡೆ ಇವತ್ತು ಮಕ್ಕಳಿಗೆ ಏನನ್ನ ಈ ತೀರಿ ಮತ್ತು ಕಾಯಿಲೆ ಏನೋ ಸ್ಪ್ರೆಡ್ ಆಗುವಂಥ ಟೈಮಲ್ಲಿ ಯಾವ ಒಂದು ಸಣ್ಣ ರಿಸ್ಕ್ ಕೂಡ ತೊಗೋಬೇಡ್ರಿ. ಅಲ್ಲಿ ಒಂದು ಹಾಸ್ಟೆಲಲ್ಲಿ ಕಾಲೇಜುಗಳಲ್ಲಿ ಕೂಡ ಅಲ್ಲೇ ಒಂದು 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 ರೂಮ್ ಮಾಡಬೇಕು ಅವರಿಗೆ. ಅಂದರೆ ರೂಮ್ ಅಂದರೆ ಅವ್ರಿಗೆ ಆಕಸ್ಮಿಕವಾಗಿ ಪಾಸಿಟಿವ್ ಕೇಸಸ್ ಏನನ್ನು ಬಂದರೆ ಅವ್ರಿಗೆ ಒಂದು ಸಪ್ರೇಟಾಗಿ ಒಂದು ವಿಂಗ್ ಮಾಡಬೇಕನ್ನೋಂಥ ಒಂದು ತೀರ್ಮಾನವನ್ನು ಉಟ್ಕೊಂಡಿದ್ದು. ಮೊದಲನೇ ಆದ್ಯತೆ ಮಕ್ಕಳ ಸುರಕ್ಷತೆ, ಪೋಷಕರ ಕಾನ್ಫಿಡೆನ್ಸು, ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು. ಅದು ಊಟದ ವಿಚಾರ ತೊಗೊಂಡು ಬೇರೆ ಯಾವುದೇ ವಿಚಾರ ತೊಗೊಂಡು ತೊಂದರೆ ಆಗಬಾರ್ದು. ಮಕ್ಕಳಿಗೆ ಆಕಸ್ಮಿಕವಾಗಿ 50% ಮಕ್ಕಳು ಬರಲಾರ್ದಂಥ ಮಕ್ಕಳಿಗೆ ಅವ್ರಿಗೆ ಆಕಸ್ಮಿಕ ಆನ್ಲೈನಲ್ಲಿ ಕ್ಲಾಸಸ್ ಮಾಡೋದು, ಆನ್ಲೈನಲ್ಲಿ ಕ್ಲಾಸಸ್ ಮಾಡೋಂಗಿದ್ರೆ ಕೂಡ ಅವ್ರಿಗೆ ಕಂಪಲ್ಸರಿ ಲ್ಯಾಪ್ಟಾಪ್ಗಳು ಬೇಕಾಗ್ತವೆ. ಅದು ಲ್ಯಾಪ್ಟಾಪ್ಗಳನ್ನು ಕೊಡಿಸೋಂಥ ವಿಚಾರ ಕೂಡ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಆ ಡಿಸ್ಕಷನ್ ವಿಚಾರ ಬಂದಂಥದ್ದು ಆಲ್ರೆಡಿ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ಗಳು ಆಲ್ರೆಡಿ ಕೊಡ್ತಾ ಇದ್ದೀವಿ, ಜೊತೆಲಿ ನೋಟ್ ಪುಸ್ತಕಗಳು ಕೂಡ ಅಲ್ಲಿ ಬೇಡಿಕೆ ಇದೆ. ಆ ನೋಟ್ ಪುಸ್ತಕಗಳು ಕೂಡ ಕೊಡೋಂಥ ಕೆಲಸ ಮಾಡ್ತೀನಿ. ಮೊದಲನೇದು ಹಾಸ್ಟೆಲ್ಗಳ ಸ್ವಚ್ಛತೆ ಬಗ್ಗೆ ಆದ್ಯತೆ ಕೊಡೋಂಥ ಕೆಲಸ ಮಾಡ್ತೀನಿ. ಪೋಷಕರು ಯಾವುದೇ ರೀತಿಯಲ್ಲಿ ಆತಂಕ ಆಗಲಾರ್ದಂತೆ, ಅವ್ರಿಗೆ ಭಯ ಬೀಳಲಾರ್ದಂತೆ ಅವ್ರಿಗೆ ಕಾನ್ಫಿಡೆನ್ಸ್ ತುಂಬಂಥ ಕೆಲಸ ಮಾಡ್ತೀನಿ. ಆರೋಗ್ಯ ವಿಚಾರದಲ್ಲಿ, ಆರೋಗ್ಯ ವಿಚಾರದಲ್ಲಿ ಒಂದು ತಂಡ ಇದೆ, ಒಂದು ನೋಡಲ್ ಆಫೀಸರ್ ಇದ್ದಾರೆ. ಆ ನೋಡಲ್ ಆಫೀಸರ್ಸ್ ಮೂಲಕ ಅವ್ರಿಗೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯವರು ಮತ್ತು ಆರೋಗ್ಯ ಇಲಾಖೆಯ ನೋಡಲ್ ಆಫೀಸರ್ ಇಬ್ಬರು ಜಂಟಿಯಾಗಿ ಅಲ್ಲಿ ಪೂರ್ಣ ಪ್ರಮಾಣದಿಂದ, ಯಾಕಂದರೆ 24 ತಾಸು ಅಲ್ಲೇ ಇರಬೇಕು, ಮನೆಗೆ ಹೋಗಬಾರ್ದು ಅಂತ ಹೇಳಿದ್ದೀನಿ. ಇನ್ನು ಮುಂದೆ ಇವತ್ತು ಪ್ರಾರಂಭ ಆದಮೇಲೆ ಸ್ವಲ್ಪ ದಿನಗಳ ಕಾಲ ಡಿಸ್ಟ್ರಿಕ್ಟ್ ಆಫೀಸರ್ ಯಾರು ಮನೆಗೆ ಹೋಗಬೇಡಿ, ಬೇಕಾದ್ರೆ ನೀವು ಕೂಡ ಹಾಸ್ಟೆಲಲ್ಲೇ ಉಳಿರಿ, ಒಂದು ಹಾಸ್ಟೆಲ್ ಸೆಂಟರ್ ಮಾಡ್ಕೊಂಡು ಉಳಿರಿ ಅನ್ನೋಂಥ ಆದೇಶವನ್ನು ಕೂಡ ನಾನು ಮಾಡಿದ್ದೇನೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.